ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ಬೇಲೂರು ಮತ್ತು ಹಳೆಬೀಡನ್ನು ತೋರಿಸ್ತಾ ಇದ್ದೀನಿ. ನಾವು ಲಾಸ್ಟ್ ವೀಡಿಯೋದ ಕಂಟಿನ್ಯೂಷನ್ ಇದು. ಹಾಸನಿಂದ ನಾವು ಡೈರೆಕ್ಟಾಗಿ ಫಸ್ಟ್ ಬಂದಿದ್ದು ಹಳೆಬೀಡು ದೇವಸ್ಥಾನಕ್ಕೆ. ಇಲ್ಲಿಯ ದೇವಸ್ಥಾನದ ಸ್ಪೆಷಾಲಿಟಿ ಏನಪ್ಪ ಅಂತೆಲ್ಲ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ. 1121 ಇಸ್ವಿಯಲ್ಲಿ ಹೊಯ್ಸಳರ ರಾಜಧಾನಿ ಆಗಿದ್ದಂಥ ದ್ವಾರ ಸಮುದ್ರವನ್ನು ಆಮೇಲೆ ಅದಕ್ಕೆ ಹೆಸರು ಚೇಂಜ್ ಆಗಿ ಹಳೆಬೀಡು ಅಂತ ಬಂದಿದೆ. ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಅಂತ ಎರಡು ಶಿವಲಿಂಗಗಳನ್ನು ಈ ದೇವಸ್ಥಾನದಲ್ಲಿ ನಾವು ನೋಡ್ಬೋದು. ಬೇಲೂರಿನ ಒಳನೋಟ ಚಂದ, ಹಳೆಬೀಡಿನ ಹೊರನೋಟ ಚಂದ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಒಳಗಡೆನೂ ತುಂಬಾ ಚೆನ್ನಾಗಿದೆ, ಹೊರಗಡೆನೂ ಕೂಡ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ನೋಡೋ ಅಂಥ ಒಂದೊಂದು ಕಲ್ಲುಗಳು, ಒಂದೊಂದು ಶಿಲ್ಪಕೃತಿಗಳು ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ. ಇಡೀ ಡೀಟೇಲಾಗಿ ನಾವು ನೋಡ್ತೀವಿ ಅಂದರೆ ನಮಗೆ 3-4 ದಿನ ಬೇಕಾಗುತ್ತಂತೆ. ಇಲ್ಲಿ ನೋಡ್ತಿರ್ಬೋದು, ಫಾರಿನರ್ಸ್ ಎಲ್ಲ ತುಂಬ ಜನ ಇಲ್ಲಿ ವಿಸಿಟ್ ಮಾಡ್ತಾ ಇರ್ತಾರೆ. ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಮ್ಮ ದೇಶದಲ್ಲಿ ಈ ಥರದ ಇದೆ ಅಂತ ಹೇಳ್ಕೊಳ್ಳೋದಕ್ಕೇ ನಮಗೆಲ್ಲ ಹೆಮ್ಮೆ ಆಗುತ್ತೆ. ಈಗ ನೀವು ನೋಡ್ತಿರ್ಬೋದು, ಅಲ್ಲಿ ಒಬ್ಬರು ಗೈಡ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅವರ ಭಾಷೆಯಲ್ಲಿ. ಇಲ್ಲಿ ಈಗ ಕಾಣಿಸ್ತಿರೋ ಅಂಥ ಫಾರಿನರ್ಸ್ ಎಲ್ಲ ಬಂದು ಆ ಸ್ಪೈನ್ ದೇಶದವರಂತೆ. ನಾನು ಕೂಡ ಒಬ್ಬರನ್ನ ಮಾತಾಡಿಸ್ದೆ, ಆವಾಗ ಗೊತ್ತಾಯಿತು ಅವರು. ಆದರೆ ಆ ಭಾಷೆ ನಮಗಂತೂ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಅಲ್ಲಿಯ ಜನಗಳಿಗೆ ನಮ್ಮ ದೇಶದ ಕಲ್ಚರು, ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ ಎಲ್ಲ ಎಷ್ಟು ಇಷ್ಟ ಆಗುತ್ತೆ ಅಂದರೆ ನೀವಿಲ್ಲಿ ನೋಡ್ಬೋದು. ನಾನು ಮತ್ತು ನಮ್ಮಮ್ಮ ಸೀರೆ ಉಟ್ಕೊಂಡಿದ್ದನ್ನು ನೋಡಿ ಅವರು ಎಷ್ಟು ಇಷ್ಟಪಟ್ಟರು ಅಂದರೆ ನಿಜವಾಗ್ಲೂ ನಮಗೆ ತುಂಬಾ ಖುಷಿಯಾಯಿತು. ನಾವು ಫಾರಿನರ್ಸ್ ಜೊತೆ ಹೋಗಿ ಫೋಟೋ ತೆಗೆಸ್ಕೋಬೇಕು ಅಂತ ನಮಗೇನು ಅನ್ನಿಸ್ಲಿಲ್ಲ. ಆದರೆ ಅವರು ಬಂದು ನಮ್ಮನ್ನು ನಿಲ್ಲಿಸ್ಬಿಟ್ಟು ಎಲ್ಲರೂ ಕೂಡ ಫೋಟೋಸ್ನ ತೆಗೆಸ್ಕೊಂಡ್ರು. ನಿಜವಾಗ್ಲೂ ನಮಗೇ ಒಂಥರ ಖುಷಿಯಾಯಿತು. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಈ ಥರ ನಮಗಾಗಿದ್ದು. ಹಂಗಾಗಿ ಸ್ವಲ್ಪ ಒಂಥರ ಆಯಿತು. ಆದರೆ ನೋಡಿ, ಅವರು ನಮಗೆ ನಮಸ್ಕಾರ ಮಾಡಿ ಹೋದರು. ನಮ್ಮ ದೇಶಕ್ಕೆ ಅವರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನಮಗೆ ಇಲ್ಲಿ ಗೊತ್ತಾಯಿತು. ಆದರೆ ನಮ್ಮ ದೇಶದಲ್ಲಿರೋ ಜನಗಳೇ ಫಾರಿನರ್ಸ್ ಥರ ಆಡ್ತಾರೆ ಕೆಲವರು. ಆದರೆ ಅಲ್ಲಿಂದ ಬಂದಿರೋರಿಗೆ ನಮ್ಮ ದೇಶದ ಮೇಲೆ ಎಷ್ಟು ಅಭಿಮಾನ ಇದೆ, ನಮ್ಮ ದೇಶದ ಮೇಲೆ ಎಷ್ಟು ಪ್ರೀತಿ ಇದೆ, ನಮ್ಮ ಕಲ್ಚರ್ನ ಅವ್ರು ಎಷ್ಟು ಇಷ್ಟಪಡ್ತಾರೆ ಅಂತ ನೀವಿಲ್ಲಿ ನೋಡ್ಬೋದು. ಈ ಥರ ಒಂದು ಆಗಿನ ಕಾಲದಲ್ಲಿ ಏನು ಟೆಕ್ನಾಲಜಿ ಇಲ್ಲದೇ ಈ ಥರ ದೇವಸ್ಥಾನಗಳನ್ನ ಕಟ್ಟಿರೋದು ನಮ್ಮ ದೇಶದ ಹೆಮ್ಮೆ ಅಂತಲೇ ಹೇಳ್ಕೋಬೋದು. ನಾವು ಒಬ್ಬರು ಗೈಡ್ನ ಇಲ್ಲಿ ತಗೊಂಡ್ವಿ, ಅವರು ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ ಸಿಂಪಲ್ಲಾಗಿ ಶೇರ್ ಮಾಡ್ತೀನಿ. ಫುಲ್ಲು ವೀಡಿಯೋನ ಹಾಕೋದಕ್ಕಾಗಲ್ಲ. ಈ ದೇವಾಲಯವನ್ನು ಕಟ್ಟಿದ 1121 ಮೈಸೂರು ಒಬ್ಬ ವ್ಯಾಪಾರಿ ಈ ದೇವಾಲಯವನ್ನು ಕಟ್ಟಿಸ್ತಾರೆ. ವಾಸ್ತವಿಕ ವಯಸ್ಸು ಕಾಲದಲ್ಲಿ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಆ ವಾಸ್ತವಿಕ ಅನುಗುಣವಾಗಿ ನಮಗೆ ಹೆಂಗೆ 8 ದಿಕ್ಕುಗಳು ಬರುತ್ತೆ. ಪೂರ್ವಕ್ಕೆ ಇಂದ್ರ, ಆಗ್ನೇಯಕ್ಕೆ ಅಗ್ನಿ, ದಕ್ಷಿಣಕ್ಕೆ ಯಮ, ನೈಋತ್ಯಕ್ಕೆ ನೈಋತಿ, ಪಶ್ಚಿಮಕ್ಕೆ ವರುಣ, ವಾಯುವಿಗೆ ವಾಯು, ಉತ್ತರಕ್ಕೆ ಕುಬೇರ, ಈಶಾನ್ಯಕ್ಕೆ ಮಹೇಶ. ಆ ಭುವನೇಶ್ವರಗಳು ಮತ್ತು ಸೀಲಿಂಗ್ ಸೀಲಿಂಗ್ ಹಾಕಿದ್ವಾರ ರಾಯಲ್ ಎಂಟ್ರೆಸ್ ಬರೀ ರಾಯಲ್ ಫ್ಯಾಮಿಲಿ ಅಂತ ಕರೆಯುತ್ತೀವಿ. ಅವರ ಫ್ಯಾಮಿಲಿ ಮಾತ್ರ ಮೀಸಲು. ಅಲ್ಲೊಂದು ಕಾಲೇಜ್ ಇದೆ, ಕಾಲೇಜ್ ಹಿಂಭಾಗದಲ್ಲಿ ಅರಮನೆ. ಈ ತೋಡವನ್ನು ಕೆತ್ತಿರುವಂಥ ಶಿಲ್ಪಿ ಹೆಸರನ್ನು ಬರೆದಿದ್ದಾರೆ, ಕೇದಾರ ಮುಜ ಅಂತ. ಅದು ಯಾರ ಕಾಲದಲ್ಲಿ ಅಂದರೆ ವಿಷ್ಣುವರ್ಧನ ಮಗ ನರಸಿಂಹನ ಕಾಲದಲ್ಲಿ ಕೆತ್ತನೆ ಮಾಡಿದ್ದಾನೆ ಅಂತ ಇಲ್ಲಿ ಬರ್ತಿದ್ದಾರೆ. ಕೊರಗುವಲ್ಲಿ ಈ ತೋಡ ಅಕ್ಕಡಿ ಉದ್ದಾಯದ ಮೂರನೇ ಎತ್ತರವಾಗಿದೆ. ಮೊದಲನೇ ಶಿವನ ರಾಜ. ಈ ಪ್ರಾಣಿಯನ್ನು ನೀವು ಎಲ್ಲಿ ನೋಡಿದ್ರೆ ಜಗತ್ತಿನ ಮೇಲೆ ಕಟ್ಟಿ ಐದನೇ ಎತ್ತರವಂತ ಶಕ್ತಿ. ದೇವರುಗಳು ಸುಂದರವಾಗಿ ಕಾಣಿಕೆ ತರದ ಸಾಲುಗಳನ್ನು ನೋಡ್ಬೋದು. ಮೊದಲನೇ ಸಾಲ ಆನೆಗಳು. ದೇವಸ್ಥಾನದ ಸುತ್ತ 1248 ಆನೆಗಳಿದೆ. ಈ ಸಂಖ್ಯೆ ನನಗೆ ಸುಲಭವಾಗಿ ಮನಸ್ಸಲ್ಲಿಟ್ಟಿರ್ಬೋದು. 1 2 4 8 ಒಂದು ಆನೆಗೆ ಇನ್ನೊಂದು ಆನೆ ಓದಿ ಅಲ್ಲಿ ಎಲ್ಲ ಡಿಫ್ರೆಂಟ್ ಆಗಿ ಕೆತ್ತಾರೆ. ಎರಡನೇ ಸಂಘ ಸಿಂಹಗಳು, 3 ಮತ್ತು 5ನೇ ಸಲ ಅಥವಾ 4ನೇ ಸಲ. ಈ ಸಾಲ ನಮ್ಮ ಪುರಾಣ ಕಥೆಗಳಿದೆ, ರಾಮಾಯಣ ಮಹಾಭಾರತ ಕಥೆಗಳನ್ನು ನೋಡ್ಬೋದು. ನಂತರದಲ್ಲಿ ಬಂತ ಪ್ರಾಣಿ ಮಕರ. ಕೊನೆಯ ಸಾಲ ಹಂಸ ಪಕ್ಷಿ ಅನ್ನುವಂಥ ಹಂಸ ಶುದ್ಧತೆಯ ಸಾಂಕೇತಿಕ. ಯಾವಾಗಲೂ ನೀರು ಬ್ರಹ್ಮನ್ ನಾವು ಜನರೇಟರ್ ಅಂತ ಹೇಳ್ತೇವೆ, ವಿಷ್ಣುವನ್ನು ಆಪರೇಟರ್ ಅಂತ ಹೇಳ್ತೇವೆ, ಶಿವನನ್ನು ಡೆಸ್ಟ್ರಾಯರ್ ಅಂತ ಕರೀತೇವೆ, ಉಮಾ ಅಥವಾ ಗೌರಿ ಅಂತ ಕರೀತೇವೆ. ಕುಂಕುಮನೆ ಇದರಲ್ಲಿ ತುಂಬ ಶ್ರೇಷ್ಠವಾದ ತೆರೆ. ಇದನ್ನು ಸಂಸ್ಕೃತದಲ್ಲಿ ಅನಾಮಿಕ ಅಂತ ಸೈನ್ಸ್ ಪ್ರಕಾರ ಈ ನಮ್ಮ ಆಟಿಗೆ ನಿಂತಿದೆ. ಹಾಗಾಗಿ ತಗೊಂಡು ನೇರವಾಗಿ ಹೀಗಿಟ್ಕೋಬಾರ್ದು, ಅಲ್ಲಿ ನೋಡೋಣ ನಿಂಬಾಗಿ. ಯಾಕೆಂತಂದರೆ ಈ ಒಂದು ನಗರದ ಮೇಲೆ ಇಂದ್ರ ಅತಿ ಹೆಚ್ಚು ಮಳೆಯನ್ನು ಸುರಿಸ್ತಾರೆ. ಮನುಕುಲವನ್ನು, ಪ್ರಾಣಿಗಳನ್ನು ಕಾಪಾಡಿ ಆನೆಯನ್ನು ಸಿಗಿದು ಆನೆಯ ಚರ್ಮವನ್ನು ಅಂಬರದ ಅಗಲಕ್ಕೂ ಕೂಡ ಹೊದಿಕೆಯಾಗಿ ಮಾಡಿಕೊಂಡು ಆನೆಯ ಹೊಟ್ಟೆ ಒಳ್ಳೆ ಶಿವ ನಾಟ್ಯ ಮಾಡಬೇಕೆಂದು ತುಂಬ ಅದ್ಭುತವಾಗಿದೆ.
ಆನೆಯನ್ನು ಸಿಗಿದಾಗ ಆನೆಯ ಬಾಲ ಎಡುತ್ತ ಆನೆಯ ತಲೆ ಎಡುತ್ತ ಅಂತ ಇದು ಆನೆಯ ಚರ್ಮ ಅದನ್ನು ಒದ್ದು ನಾಟ್ಯ ಮಾಡಬೇಕಾದ್ರೆ ಶಿವನ ಎರಡೈದು ಎಬ್ಬಿರಲಿನ ಹೋಗಿ ಚರಣಿಯನ್ನು ಚುಚ್ಚಿ ಹೊರಗಡೆ ಹೋಗಿ ಅದೆಲ್ಲ ಲೈನ್ ಬರುತ್ತಲ್ವಾ ಯಾವುದೋ ಹಾಡಲ್ಲ ಅಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಇದ್ದಿದ್ದರಿಂದ ಗೈಡ್ನ ವಾಯ್ಸು ಸರಿಯಾಗಿ ರೆಕಾರ್ಡ್ ಆಗಿಲ್ಲ, ಕೆಲವೊಂದು ಕಡೆ ಎಲ್ಲ ಚಿಕ್ಕದಾಗಿ ಕೇಳಿಸ್ತಿದೆ. ಆದರೆ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಈ ದೇವಸ್ಥಾನದಲ್ಲಿ ನಾವು ನೋಡೋ ಅಂಥ ಒಂದೊಂದು ಶಿಲ್ಪಕಲಾಕೃತಿಗಳ ಬಗ್ಗೆಯೂ ಒಂದೊಂದು ಸ್ಟೋರಿ ಇದೆ. ಆ ಕಂಪ್ಲೀಟಾಗಿ ನಾವು ನೋಡಬೇಕು ಅಂದರೆ 4 ಡೇಸ್ ಆಗುತ್ತಂತೆ. ಅವರು ನಮಗೆ ಇಂಪಾರ್ಟೆಂಟ್ ಆಗಿರೋ ಅಂಥದ್ದನ್ನು ಎಲ್ಲ ಹೇಳಿದ್ರು. ಪ್ರತಿಯೊಂದು ಇಲ್ಲಿ ಯೂಸ್ ಮಾಡಿರೋವಂಥದ್ದೆಲ್ಲ ಬಳಪದ ಕಲ್ಲಿನಿಂದ ಕೆತ್ತನೆ ಮಾಡಿರೋದಂತೆ. ಆಗಿನ ಕಾಲದಲ್ಲಿ ಏನು ಟೆಕ್ನಾಲಜಿ ಇಲ್ಲದೇ ಇಷ್ಟು ಚೆನ್ನಾಗಿ ಯಾವ ರೀತಿ ಅವರು ಕೆತ್ತನೆ ಮಾಡಿರ್ಬೋದು ಅಂತ ನಮ್ಮ ಕೈಲಿ ನಿಜವಾಗ್ಲೂ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಸುಮಾರು 20,000 ಶಿಲ್ಪಿಗಳು ಈ ದೇವಾಲಯ ಕೆತ್ತನೆಯಲ್ಲಿ ಕೆಲಸ ಮಾಡಿದಾರಂತೆ. ಇದರಲ್ಲಿ ಸಮುದ್ರ ಮಂಥನ, ರಾಮಾಯಣ, ಹಿರಣ್ಯಕಶ್ಯಪು, ಮಹಾಭಾರತ ಎಲ್ಲ ಕಥೆಗಳು ಕೂಡ ನೋಡ್ಬೋದು. ಯಾರಾದರೂ ಗೈಡ್ನ ತೊಗೊಂಡ್ರೆ ಅವರು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಸುಮ್ಮನೆ ಹೋಗಿ ನೋಡ್ಕೊಂಡು ಬರ್ತೀವಿ ಅಂದರೆ ನಮ್ಗೆ ಅದು ಏನೂ ಅರ್ಥ ಆಗಲ್ಲ. ಹಂಗಾಗಿ ಗೈಡ್ಗಳನ್ನ ಸಹಾಯ ತೊಗೊಂಡ್ರೆ ನಿಜವಾಗ್ಲೂ ನಾವು ಹೋಗಿದ್ದಕ್ಕೂ ನಮಗೆ ಒಂದು ಅದ್ರಿಗೆ ಸಾರ್ಥಕ ಅಂತ ಅನಿಸುತ್ತೆ. ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದರೆ ನಮ್ಗೆ ಏನು ಅದು ಗೊತ್ತಾಗಲ್ಲ. ಮಾಲೆ ಮಾಡ್ಕೊಳ್ತಾನೆ, ಸಹಾಯಕ್ಕೆ ಬಂದಂತ ರಾಕ್ಷಸನ ಮುಖವನ್ನು ಮೇಲೆ ಸಿಗಿತಾನೆ, ಕಿತ್ತಿರ್ತಾನೆ. ಆ ಕಿತ್ತಿರುವಾಗ ರಾಕ್ಷಸನ ಕಣ್ಣುಗುಡ್ಡೆಗಳು ಕೂಡ ಚರ್ಮ ಕಂಟಿಗಳು ಮೇಲ್ಗಡೆ ಹೋಗಿದೆ, ತಲೆಬಡೆ ಮಾತ್ರ ಇದೆ. ಈಗಿನ ಸಿನಿಮಾದಲ್ಲೂ ಕೂಡ ಈ ತರ ದೃಶ್ಯಗಳ ಚಿತ್ರೀಕರಣ ಮಾಡಿ. ಇದು ಪ್ರಹ್ಲಾದ ಮತ್ತು ಅವಂತ ತಾಯಿ ಕೈ ಅದು, ಇದು ಗರುಡ ಇಷ್ಟೇ. ಎಂಟು ದಿವಸ ಶಿಲ್ಪಕಲೆಯನ್ನು ಈ ಥರ ನೀವೆಲ್ಲೂ ಕೂಡ ನೀವು ನೋಡಲಿಕ್ಕಾಗ. ಹಾಗಾಗಿ ಕನ್ನಡಿಗರಿಗೆ ಒಂದು ಹೆಮ್ಮೆ ಈಗ ಮೊನ್ನೆ ಯುನೆಸ್ಕೋ ಸೈಟ್ ಆಗಿ ಅನಿಸ್ತದೆ. ಇದು ಬೇರೆ ಮಾಡಲಿಕ್ಕೆ ಜಾಸ್ತಿ ಜಾಗ ಸಿಗುತ್ತೆ. ಅಲ್ಲಿ ನೋಡಿ ಸುಮ್ಮನೆ ಬೋಡದಲ್ಲ ಒಂದು ಹೇಗೆ ಈ ಚೌಕಾಕೃತಿ ಆಗಿರ್ಬೋದು, ತ್ರಿಭುಜಾಕೃತಿ ಆಗಿರ್ಬೋದು, ಆ ಥರ ಇದ್ದರೆ ನಿಮಗೆ ಜಾಸ್ತಿ ಜಾಗ ಸಿಗಲ್ಲ. ಮೂಲೆಗಳ ರಚನೆ ನೋಡ್ತಿರ್ಬೋದು, ಇಲ್ಲಿ ಎಷ್ಟೊಂದು ಶಿಲ್ಪಕಲಾಕೃತಿಗಳೆಲ್ಲ ಅರ್ಧಂಬರ್ಧ ಆಗಿದೆ ಇನ್ನು. ಹಾಗೆ ಕೆಲವೊಂದನ್ನೆಲ್ಲ ತುಂಬ ಹಾಳು ಮಾಡಿದ್ದಾರೆ. ಆ ದಾಳಿ ಮಾಡೋ ಟೈಮಲ್ಲಿ ಯುದ್ಧಗಳೆಲ್ಲ ನಡಿಬೇಕಾದ್ರೆ ಎಷ್ಟೊಂದು ಶಿಲ್ಪಕಲಾಕೃತಿಗಳನ್ನೆಲ್ಲ ಹಾಳು ಮಾಡಿದಾರಂತೆ. ಅದು ಬೇಜಾರಾಗುತ್ತೆ. ನೋಡ್ತಿರ್ಬೋದು ನೀವೆಲ್ಲ ನೋಡಿ, ಅರ್ಧಕ್ಕೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಇದು ಬಳಪದ ಕಲ್ಲು, ತುಂಬ ಸಾಫ್ಟ್ ಆಗಿರುತ್ತಂತೆ. ಹಂಗಾಗಿ ಕತ್ತಿಯಲ್ಲೆಲ್ಲ ಅವಾಗ ದಾಳಿ ಮಾಡೋ ಟೈಮಲ್ಲಿ ಕಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ನಿಜವಾಗ್ಲೂ ಅದನ್ನು ಕೇಳಿ ಬೇಜಾರಾಯಿತು. ನಾವು ಇವಾಗ ಏನು ಟ್ರೆಂಡಿಂಗ್ ಅಂತ ಹೇಳ್ತೀವಿ, ಆವಾಗ ಎಷ್ಟೋ ವಿಷಯಗಳು ನಮ್ಮ ಹಿಂದಿನ ಕಾಲದಲ್ಲಿ ಆಗಿನ ಇದ್ದಂಥ ಜನಗಳಿಗೆ ಅದೆಲ್ಲ ಗೊತ್ತಿತ್ತು ಅಂತ ಕೂಡ ಅವರು ಹೇಳ್ತಿದ್ರು. ಹೌದು, ಅದು ನಿಜಾನೇ ಅಂತ ಅನಿಸುತ್ತೆ ಇಲ್ಲಿ ನೋಡಬೇಕಾದ್ರೆ. ಈಗ ನಾವೇನು ಹೊಸದಾಗೆಲ್ಲ ಯೂಸ್ ಮಾಡ್ತೀವೋ ಅದೆಲ್ಲ ಅವಾಗಿಂದನೇ ಬಂದಿರೋವಂಥದ್ದು, ಆದರೆ ನಮಗೆ ಅದು ಯಾವುದೂ ಗೊತ್ತೇ ಇರಲಿಲ್ಲ. ಇವರು ಅದೆಲ್ಲ ನೆನಪಿಗೆ ಉಳಿಯೋ ಇಲ್ಲಿ ಅಂದ್ಬಿಟ್ಟು ಈ ಥರ ಶಿಲ್ಪಕಲೆಗಳ ಮೂಲಕ ಕೆತ್ತನೆ ಮಾಡಿ ಬಿಟ್ಟು ಹೋಗಿರೋದು ನಿಜವಾಗ್ಲೂ ನಮಗೆಲ್ಲ ಹೆಮ್ಮೆಯಾದಂಥ ವಿಷಯನೇ. ಇಲ್ಲಿಯ ಶಿಲ್ಪಕಲಾಕೃತಿಗಳನ್ನ ನಾವು ಸ್ವಲ್ಪ ಡೀಪಾಗಿ ನೋಡಿದ್ರೆ ಅವರು ಮಾಡಿರೋವಂಥ ಹೇರ್ ಸ್ಟೈಲ್ಗಳು, ಹಾಗೆ ಆ ಆಭರಣಗಳನ್ನ ಕೆತ್ತನೆ ಮಾಡಿರೋವಂಥದ್ದು, ಅವರು ಹಾಕಿರೋವಂಥ ವೇಷಭೂಷಣ, ಅದನ್ನೆಲ್ಲ ಎಷ್ಟು ಡೀಟೈಲಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅವರಿಗೆ ಎಷ್ಟು ಜ್ಞಾನ ಇತ್ತು ಅದ್ರ ಬಗ್ಗೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಈಗ ನಾವೇನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಹೊಸ ಹೊಸ ಅದೆಲ್ಲ ಅಂದ್ಬಿಟ್ಟು ಅದೆಲ್ಲ ಅವಾಗಿನೇ ಬಂದಿತ್ತು. ಹಾಗೆ ಇಲ್ಲಿ ನೀವು ನೋಡ್ಬೋದು, 1-2 ನಂದಿ ಇದೆ ದೇವಸ್ಥಾನದ ಮುಂಭಾಗದಲ್ಲಿ. ಈ ನಂದಿಗೆ ಎಷ್ಟು ಅಲಂಕಾರ ಮಾಡಿದ್ದಾರೆ ಅಂದರೆ ಕಲ್ಲಿನಲ್ಲೇ ಕೆತ್ತನೆ ಮಾಡಿ, ಇದು ಪ್ರಪಂಚದಲ್ಲೇ ಗುರುತಿಸ್ಕೊಂಡಿರೋ ಅಂಥ ನಂದಿ ಅಂತ ಕೂಡ ಹೇಳ್ತಾರೆ. ಅಷ್ಟು ಅಲಂಕಾರನ ಮಾಡಿದ್ದಾರೆ. ಈಗ ನಾವು ದೇವಸ್ಥಾನ ಎಲ್ಲ ನೋಡಿಕೊಂಡು ಕಂಪ್ಲೀಟಾಗಿ ಇಡೀ ದೇವಸ್ಥಾನದ್ದು ಫುಲ್ಲು ಡೀಟೈಲಾಗಿ ನೋಡ್ತೀವಿ ಅಂದರೆ ಸುಮಾರು 1 ಗಂಟೆಗಿಂತ ಜಾಸ್ತಿನೇ ಆಗುತ್ತೆ. ಈ ಥರ ಜಾಗಗಳಿಗೆಲ್ಲ ಹೋದಾಗ ನಿಜವಾಗ್ಲೂ ನಮ್ಮ ದೇಶದ ಮೇಲೆ ಇನ್ನೂ ನಮಗೆ ಅಭಿಮಾನ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು. ಆ ಥರ ಎಲ್ಲ ಆಗಿನ ಕಾಲದಲ್ಲಿ ಏನೂ ಯಾವುದೇ ರೀತಿ ಸೌಲಭ್ಯಗಳು ಇಲ್ದಲೇ ಇಷ್ಟು ಚೆನ್ನಾಗಿ ಮಾಡಿರೋದನ್ನು ನಮ್ಮ ಕೈಯಲ್ಲಿ ನಾವು ಊಹೆ ಮಾಡೋಕ್ಕೂ ಕೂಡ ಆಗಲ್ಲ. ಈಗ ದೇವಸ್ಥಾನ ಎಲ್ಲ ನೋಡಿದ್ದಾಯಿತು, ಕಂಪ್ಲೀಟಾಗಿ ನೋಡ್ತೀರಾ ಅಂದರೆ ನಿಜವಾಗ್ಲೂ ತುಂಬಾ ಟೈಮ್ ಬೇಕಾಗುತ್ತೆ.
ಯಾರಾದರೂ ನೀವೇನಾದರೂ ಅಲ್ಲಿ ವಿಸಿಟ್ ಮಾಡಿದ್ರೆ ಗೈಡ್ಗಳನ್ನ ಸಹಾಯ ತಗೊಂಡು ನೀವು ಕೂಡ ಅಲ್ಲಿ ಇರೋವಂಥ ವಿಷಯಗಳನ್ನೆಲ್ಲ ಡೀಟೈಲಾಗಿ ತಿಳ್ಕೊಂಬರ್ಬೋದು. ಅಲ್ಲಿ ಬೋಟಿಂಗ್ ಕೂಡ ಇತ್ತು, ನಾವೇನು ಅಲ್ಲಿಗೆ ಹೋಗಲಿಲ್ಲ, ಸ್ವಲ್ಪ ದೂರ ಆಗಿದ್ದರಿಂದ ಅಲ್ಲಿಗೆ ಹೋಗಲಿಲ್ಲ. ಹಾಗೆ ದೇವಸ್ಥಾನದ ಮುಂಭಾಗದಲ್ಲೇ ನೋಡಿ ಇದೆಲ್ಲ ಅರ್ಧಂಬರ್ಧ ಆಗಿರೋವಂಥದ್ದು, ಹಾಗೆ ಹಾಳಾಗಿರೋವಂಥ ಶಿಲ್ಪಕಲಾಕೃತಿಗಳನ್ನೆಲ್ಲ ಆ ಮ್ಯೂಸಿಯಂ ಥರ ಮಾಡಿ ಇಲ್ಲಿ ಒಂದು ಕಡೆ ಇಟ್ಟಿದ್ದಾರೆ. ಇದನ್ನು ಕೂಡ ಒಳಗಡೆ ಹೋಗಿ ನೋಡ್ಬೋದು. ತುಂಬ ಟೂರಿಸ್ಟ್ಗಳೆಲ್ಲ ಇಲ್ಲಿ ವಿಸಿಟ್ ಮಾಡ್ತಾನೆ ಇರ್ತಾರೆ, ಆದರೂ ಕೂಡ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ದೇವಾಲಯಕ್ಕೆ ನಾಲ್ಕು ಕಡೆ ಬಾಗಿಲುಗಳಿದೆಯಂತೆ. ನಾವು ಹಿಂದೆಗಡೆಯಿಂದನೂ ಕೂಡ ನೋಡಿದ್ವಿ, ಮುಂದೆಯಿಂದನೂ ಕೂಡ ನೋಡಿದ್ವಿ. ಈಗ ಅಲ್ಲಿಂದ ಹೊರಡ್ತಾ ಇದ್ದೀವಿ. ಹೋಗೋ ಟೈಮಲ್ಲಿ ಇಲ್ಲಿ ಮೇಯ್ನ್ ಇದೇ ಜಾಸ್ತಿ ಕಲ್ಲಿನಲ್ಲಿ ಮಾಡಿರೋವಂಥ ವಸ್ತುಗಳನ್ನೆಲ್ಲ ಮಾರಾಟ ಮಾಡ್ತಾ ಇರ್ತಾರೆ. ಅಲ್ಲಿ ಅಮ್ಮ ಒಂದು ಅದು ಕಲ್ಲು ಇತ್ತಲ್ಲ ಅದನ್ನು ತಗೊಂಡ್ರು. ಈಗ ನಾವು ಅಲ್ಲಿಂದ ಬೇಲೂರಿಗೆ ಹೊರಟಿದ್ದೀವಿ. ಈ ಬೇಲೂರಿನ ದೇವಸ್ಥಾನ ಕೂಡ ಹೊಯ್ಸಳರ ಕಾಲದಲ್ಲೇ ನಿರ್ಮಾಣ ಆಗಿರುವಂಥದ್ದು. ಚನ್ನಕೇಶವ ಸ್ವಾಮಿ ದೇವಸ್ಥಾನ ಒಳಗಡೆ ಇರುವಂಥದ್ದು. ಇಲ್ಲಿಯ ಒಳನೋಟ ಚಂದ ಅಂತ ಹೇಳ್ತಾರೆ, ಅಂದರೆ ದೇವಸ್ಥಾನದ ಒಳಗಡೆ ಇಲ್ಲೂ ಕೂಡ ಹಳೆಬೀಡಿನ ಥರ ತುಂಬ ಚೆನ್ನಾಗಿ ಶಿಲ್ಪಕೃತಿಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ. ನಾವು ಹೋದ ಟೈಮಲ್ಲಿ ಗಣೇಶನ ಬಿಡ್ತಾ ಇದ್ರು, ಹಂಗಾಗಿ ರೋಡೆಲ್ಲ ಸ್ವಲ್ಪ ಬ್ಲಾಕ್ ಆಗಿತ್ತು, ಜಾಸ್ತಿ ಜನ ಸೇರಿದ್ರು. ಹಾಗೆ ಈ ಥರ ಎಲ್ಲ ವೇಷಭೂಷಣ ಹಾಕ್ಕೊಂಡು ಎಲ್ಲ ಮೆರವಣಿಗೆ ಎಲ್ಲ ಮಾಡ್ತಾಯಿದ್ರು. ತುಂಬ ಬಿಸಿಲಿತ್ತು, ನಾವಲ್ಲಿ ಹೋಗಿದ್ದಾಗ ಒಂದು 2 ಗಂಟೆ 2:30 ಆ ಟೈಮ್ ಆಗಿತ್ತು. ನಮ್ಮಮ್ಮ ನನ್ನ ಮಗನ ತೋರ್ಸೋಕ್ಕೆ ಅಂತ ಅಲ್ಲಿ ಹೋಗ್ತಿದ್ದಾರೆ ನೋಡಿ. ಈ ಥರ ತುಂಬ ಡಿಫ್ರೆಂಟ್ ಕಾಸ್ಟ್ಯೂಮಲ್ಲೆಲ್ಲ ರೆಡಿಯಾಗಿ ಎಷ್ಟೊಂದು ಜನ ಅಲ್ಲಿ ಮೆರವಣಿಗೆನ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಈಗ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ದೇವಸ್ಥಾನ, ವಿಶಾಲವಾಗಿ ಪ್ರಶಾಂತವಾಗಿದೆ. ಆದರೆ ತುಂಬ ಜನ ಇದ್ದರು, ಸಂಡೇ ಆಗಿದ್ದರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಹಳೆಬೀಡಿಗಿಂತ ಇಲ್ಲಿ ಜಾಸ್ತಿನೇ ಜನ ಇದ್ದರು ಅಂತ ಹೇಳ್ಬೋದು. ಹಾಗೆ ಬಿಸಿಲು ಕೂಡ ಜಾಸ್ತಿ ಇತ್ತು. ಅರ್ಲಿ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಟೈಮಲ್ಲಿ ಬಂದರೆ ಇನ್ನೂ ಪ್ರಶಾಂತವಾಗಿ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿ ದೇವಸ್ಥಾನನ ಕಟ್ಟಿದ್ದಾರೆ ಅಂತ. ನಾವು ಒಳಗಡೆ ಹೋಗಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಫೋಟೋ ವಿಡಿಯೋ ಯಾರು ಏನು ರಿಸ್ಟ್ರಿಕ್ಷನ್ ಮಾಡಲಿಲ್ಲ, ಎಷ್ಟು ಯಾರು ನೋಡಿದ್ರು ನೋಡಿ ಫೋಟೋನ ತೆಗಿತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲ್ಲಿನಲ್ಲಿ ಕೆತ್ತನೆಗಳನ್ನೆಲ್ಲ ಮಾಡಿದ್ದಾರೆ ಅಂತ. ಇದು ಅಷ್ಟೇ ಬಳಪದ ಕಲ್ಲಿನಿಂದನೇ ಮಾಡಿರೋವಂಥದ್ದು. ಎಷ್ಟೊಂದೆಲ್ಲ ಈ ಬ್ರಿಟಿಷರು ಎಲ್ಲ ಬಂದಾಗ ತಗೊಂಡು ಹೋಗ್ಬಿಟ್ಟಿದ್ದಾರಂತೆ ಎಷ್ಟೊಂದು ಶಿಲ್ಪಕೃತಿಗಳನ್ನೆಲ್ಲ. ಈಗ ಸದ್ಯಕ್ಕೆ ಈಗ ಎಷ್ಟು ಉಳಿದಿದೆ ಅಷ್ಟೇ ಇರೋದು ಅಂತ ಕೂಡ ಅಲ್ಲಿ ಹೇಳ್ತಾ ಇದ್ರು. ಆ ಕಂಬಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಆವಾಗೆಲ್ಲ ಏನು ಫೆಸಿಲಿಟಿ ಇರಲಿಲ್ಲ, ಆನೆಗಳು ಮತ್ತು ಕುದುರೆಗಳು ಆ ಪ್ರಾಣಿಗಳನ್ನ ಬಳಸ್ಕೊಂಡು ದೇವಸ್ಥಾನ ಕಟ್ಟಬೇಕಾದ್ರೆ ತುಂಬಾ ಸಹಾಯ ತಗೊಂಡಿದ್ದಾರೆ ಆನೆಗಳು ಮತ್ತು ಕುದುರೆಗಳಿಂದ ಅಂತ ಹೇಳಿದ್ರು. ಹಾಗೆ ಮೊಘಲರು ಈ ಜಾಗಕ್ಕೆ ದಾಳಿ ಮಾಡಿದಾಗ ಈ ದೇವಸ್ಥಾನವನ್ನು ಮರಳಿನಿಂದ ಮುಚ್ಚಿದ್ರಂತೆ, ಹಂಗಾಗಿ ಇದು ಉಳ್ಕೊಂಡಿದೆ ಅಂತ ಕೂಡ ಹೇಳಿದ್ರು. ಅದು ನಮ್ಮ ಕೈಯಲ್ಲಿ ನಿಜವಾಗ್ಲೂ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಷ್ಟು ಅದು ಹೇಗಪ್ಪ ಅಂತ. ದೇವಸ್ಥಾನದ ಮುಂದೆ ಒಂದು ಧ್ವಜ ಕಂಬ ಕೂಡ ಇದೆ, ಇದು 40 ಅಡಿ ಎತ್ತರದಲ್ಲಿ ಇರೋವಂಥ ಕಂಬ. ಇದು ಗುರುತ್ವಾಕರ್ಷಣೆ ಬಲದ ಮೇಲೆ ನಿಂತಿರೋದಂತೆ. ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಇಲ್ಲಿ ಗೈಡ್ನ ತೊಗೊಂಡ್ರೂ ಅದು ನಮಗೇನು ಅದು ಯೂಸ್ಫುಲ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ಅದಕ್ಕಂದರೆ ಅಷ್ಟು ಬ್ಯುಸಿ ಇದ್ದಾಗ ಅವರು ಡೀಟೈಲಾಗಿ ಎಕ್ಸ್ಪ್ಲೈನ್ ಎಲ್ಲ ಮಾಡಲ್ಲ. ಹಂಗಾಗಿ ನಾವು ಹೊರಗಡೆಯಿಂದ ನೋಡಿಕೊಂಡು ಒಳಗಡೆ ಕೂಡ ಹೋಗಿ ದೇವರ ದರ್ಶನ ಮಾಡಿಕೊಂಡು ಈಗ ಅಲ್ಲಿಂದ ಹೊರಗಡೆ ಬಂದಿದ್ದೀವಿ. ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ದೇವಸ್ಥಾನದ ಮುಂದೆ ಒಂದು ಕಲ್ಯಾಣಿ ಕೂಡ ಇದೆ, ಅದನ್ನು ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದರೊಳಗಡೆ ಆಮೆಗಳು ಕೂಡ ಇತ್ತು. ಈ ದೇವಸ್ಥಾನವನ್ನು ಕಟ್ಟೋದಕ್ಕೆ 103 ವರ್ಷಗಳನ್ನ ತಗೊಂಡಿದ್ರಂತೆ. ಜಕ್ಕಣಾಚಾರಿ ಅನ್ನೋರು ಇಲ್ಲಿಯ ಪ್ರಧಾನ ಶಿಲ್ಪಿ ಆಗಿದ್ರಂತೆ. ಅವರು ಅಲ್ಲದಲೇ ಇನ್ನೂ ಒಂದು 150-200 ಜನ ಶಿಲ್ಪಿಗಳು ಇಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಇತಿಹಾಸ ಹೇಳುತ್ತೆ. ಈಗ ನಾವು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಇಲ್ಲಿಯ ಫೇಮಸ್ ಆಟ ಸಾಮಾನು ಏನು ಅಂದರೆ ಇದು ನೋಡಿ ಎಷ್ಟು ತೋರಿಸಿ ಮಾಡಿ ಆಮೇಲೆ ಐದು ನೋಡಿ ತುಂಬ ನೋಡಿ ಬೇಡ ನಿಂಗೆ ಅಂತೀರಿ ಸ್ವಲ್ಪ ಕೆಲವು ಹಂಗೆ
ನನ್ನ ಮಗ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೇ ಇದು ಬೇಕು ಅಂತ ಕೇಳ್ತಿದ್ದ, ನಾವು ಇಲ್ಲ ಹೊರಗಡೆ ಬಂದ್ಮೇಲೆ ಕೊಡಿಸ್ತೀವಿ ಅಂದ್ಬಿಟ್ಟು ಈಗ ಕೊಡಿಸಿದ್ದೀವಿ. ಅದು ಅವ್ರ ಹತ್ರ ಅಷ್ಟೇ ನಾವು ನುಡ್ಸೋದಕ್ಕಾಗೋದು. ನಾವು ಮನೆಗೆ ತಂದಮೇಲೆ ಎಷ್ಟೇ ಟ್ರೈ ಮಾಡಿದ್ರು ಅಲ್ಲಿಯ ಥರ ಅದು ಬರಲೇ ಇಲ್ಲ. ಇಲ್ಲಿ ಮೇಯ್ನ್ ನೋಡಿದ್ರಲ್ಲ ಹಳೇಬೀಡಲ್ಲಿ ಏನಿತ್ತು ಅದೇ ಥರ ಇಲ್ಲೂ ಕೂಡ ಕಲ್ಲಿನಲ್ಲಿ ಮಾಡಿರೋ ಅಂಥ ಎಷ್ಟೊಂದು ಗಿಫ್ಟ್ ಐಟಮ್ಗಳು, ಶೋ ಪೀಸಸ್ಗಳೆಲ್ಲ ಸಿಗುತ್ತೆ. ಈಗ ನಾವು ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮ ಜರ್ನಿ ಇಲ್ಲಿಗೆ ಕ್ಲೋಸ್ ಆಯಿತು. ನಾವು ವಾಪಸ್ ಊರಿಗೆ ಬರ್ತಾ ತಿಪ್ಟೂರಲ್ಲಿ ಊಟಕ್ಕೆ ಅಂತ ಸ್ಟಾಪ್ ಮಾಡಿದ್ವಿ. ಅಲ್ಲಿ ಒಂದು ಕಡೆ ಊಟ ಮಾಡಿಕೊಂಡು ನಮ್ಮ ಊರ ಕಡೆ ನಾವು ಹೊರಟ್ವಿ. ನಮ್ಮ ಟ್ರಿಪ್ಪು ವೀಡಿಯೋನ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ಮೆಮೊರೀಸ್ನ ಕಲೆಕ್ಟ್ ಮಾಡ್ದಂಗಾಯಿತು. ನಿಜವಾಗ ಈ ಟ್ರಿಪ್ಪು ನಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ನ ಕೊಡ್ತು ಅಂತಲೇ ಹೇಳ್ಬೋದು. ಇಲ್ಲಿಯ ಕೆಲವೊಂದಷ್ಟು ಫೋಟೋಸ್ನೆಲ್ಲ ನಾನು ಈಗ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಿಸ್ತು ಅಂದ್ಬಿಟ್ಟು ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ಇದುವರೆಗೂ ನೀವ್ಯಾರು ಈ ಬೇಲೂರು ಹಳೇಬೀಡನ್ನೆಲ್ಲ ನೋಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ. ನಿಮಗೂ ಕೂಡ ನಮ್ಮ ದೇಶದ ಮೇಲೆ ಇರೋ ಅಂಥ ಇನ್ನೂ ಗೌರವ ಮತ್ತು ಪ್ರೀತಿ ಎಲ್ಲ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.